ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರ ತಿಳ್ಕೊಂಡಿವಿ, ನಾವು ಕೂಡ ಆರಾಮದೀವಿ ನೋಡ್ರಿ. ಇವತ್ತು ನಾನು ತೋಟಕ್ಕೆ ಬಂದಿರೋ, ತೋಟದಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದೀವಿ ನೋಡ್ರಿ. ಇಲ್ಲಿ ಬಾಳೆ ಗಿಡ ಕೂಡ ಅದ, ಇಲ್ಲಿ ನೋಡ್ರಿ ಪಪ್ಪಾಯಿ ಕೂಡ ಅದ ನೋಡ್ರಿ. ಪಪ್ಪಾಯಿ ಕೂಡ ಆಗಲಕತ್ತಾವ, ಇನ್ನೂ ಹಣ್ಣು ಆಗಿಲ್ಲ ನಿಮ್ಗೆ ನೋಡ್ರಿ. ಇವತ್ತು ನಾವು ತೋಟಕ್ಕೆ ಬಂದೀವಿ ನೋಡ್ರಿ, ತೋಟದಾಗ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಮಳೆ ಅಂತೂ ಸಖತ್ ಆಗದ್ರಿ, ಇಲ್ಲಿ ನೋಡ್ರಿ ಬಾವಿ ಕೂಡ ತುಂಬೈತಿ ನೋಡ್ರಿ, ಸಖತ್ತಾಗಿ ಬಾವಿ ತುಂಬೈತಿ. ಬಾವಿ ನೋಡಿ ಪೂರ ಸೂಸ್ಲಾಡಾಕತ್ತೈತಿ, ಅಷ್ಟು ನೀರು ತುಂಬಿಕೊಂಡಾವ ನೋಡ್ರಿ. ಮತ್ತು ಇಲ್ಲಿ ಎಲ್ಲ ಹಾಕಿ ಅಂತಲೇ ಹಳ್ಳ ಅದ ರೀ, ಹಳ್ಳದ ಕಡೆ ಅಂತಲೇ ಸಖತ್ತಾಗಿ ಗಿಡಗಳು ಕೂಡ ಅದಾವ, ಮತ್ತು ನವಿಲು ಕೂಡ ಅದಾವ ನೋಡ್ರಿ. ಇಲ್ಲಿದು ನವಿಲು ಅಂತೂ ಕಾಣಂಗಿಲ್ಲ, ಆ ಕಡೆ ಹೋಗ್ಬೇಕಾದ್ರೆ ಫುಲ್ ಕೆಸರು ಅದ ರೀ, ನೀರು ಕೂಡ ಅದಾವ, ಹೋಗೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಲ್ಲೊಂದು ಬಾವಿ ಅದ ನೋಡ್ರಿ, ಇಲ್ಲಿ ಇಲ್ಲಿ ಒಂದು ಬಾವಿ ಐತಿ, ಅಲ್ಲಿ ಕೂಡ ಬಾವಿಯಾಗ ನೀರು ಫುಲ್ ತುಂಬ್ಯಾವ, ನೀರು ಜಗಳು ಹತ್ಯಾವ ರೀ. ಇಲ್ಲಿ ಐತೆ ಹಳ್ಳ ಅದ ರೀ, ಹಳ್ಳ ದಂಡಿಗೆ ಅಂತಲೇ ಫುಲ್ ಇದನ್ನ ನವಿಲು ಅದಾವ ರೀ, ನಮ್ಮ ರಾಷ್ಟ್ರ ಪಕ್ಷಿ ನವಿಲು, ನವಿಲು ಕೂಡ ಜಾಸ್ತಿ ಭಾಳ ಅದಾವ ರೀ ಇಲ್ಲಿ. ಇಲ್ಲಿ ನೋಡ್ರಿ ಕಬ್ಬು ಕೂಡ ಹಾಕಿದ್ದಾವ, ಕಬ್ಬು ಅದ. ಎದಕ್ಕೆ ತೋಟಕ್ಕೆ ಬಂದೀವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರೀ. ಬಿಡ ಹಾಕಿಲ್ಲ ಇಲ್ಲ ನೋಡಿ, ಗೊಂಜಾಳ ಅದ, ಈಚೆ ಕಡೆ ಕಬ್ಬು ಅದ. ನಿಮ್ಗೆ ಹಳ್ಳ ಅದ ತಿಳಿಯಲ್ಲ ರೀ, ಹಳ್ಳದ ಕಡೆ ಹೋಗೋಣ ರೀ. ಹಳ್ಳದ ಕಡೆ ನೀರು ಎಷ್ಟು ಹರಿ ಹಾಕತ್ತಾವ, ನೀರು ಎಷ್ಟು ಹೊಂಟಾವ ಅನ್ನೋದನ್ನು ನೋಡೋಣ ರೀ. ನಮ್ಮ ಹಬ್ಲಿ ಅದ ನೋಡ್ರಿ, ಇಲ್ಲಿ ಹಬ್ಲಿ ಹಳ್ಳದಾಗ ಏನು ಮಾಡಾಕತ್ತಾನೋ, ಏನು ಮಾಡತ್ತೀವ ಹಳ್ಳದಾಗ ಆಡ ಬಿಟ್ಟೆ? ಇಲ್ಲಿ ನೋಡ್ರಿ ಇಲ್ಲಿ ಆಡ ಬಿಟ್ಟಾನಂದ್ರಿ, ಆಡುಗಳು ಇಲ್ಲಿ ಒಡ್ಡಿಗೆ ಮೇಲಾಕತ್ತಾವ. ಇಲ್ಲಿ ನೋಡಿ ಹುಂಚಿ ಗಿಡ ಕೂಡ ಐತೆ ನೋಡ್ರಿ, ಇಲ್ಲಿ ಹುಂಚಿ ಗಿಡ, ತೆಂಗಿನ ಗಿಡ ನೋಡಿ ಮಾಡಿ ನೋಡ್ರಿ, ಎಷ್ಟು ಸಖತ್ತಾಗಿ ಎಷ್ಟು ಚಂದ ಐತೆ ನೋಡ್ರಿ ಮಾಡ. ಇವತ್ತು ಕೂಡ ಮಳೆ ಬರೋ ಲಕ್ಷಣ ಕೂಡ ಐತಿ, ಬೇರೆ ನೋಡೋಣ ಇಲ್ಲಿ ಹಳ್ಳದಾಗ ನೀರು ಎಷ್ಟು ಅದಾವ, ಯಾವ ರೀತಿ ನೀರು ಹರಿ ಹಾಕತ್ತ ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ನೀರು ಹೊಂಟ ನೋಡ್ರಿ ಹಳ್ಳದ. ಇಲ್ಲಿ ನೋಡ್ರಿ ಹಳ್ಳದ ರೀತು ಹಳ್ಳದಾಗ ನೋಡ್ರಿ, ನೀರು ತಿಳಿ ನೀರ ಎಷ್ಟು ಚಂದ ಹರಿ ಹಾಕತ್ತ ನೋಡ್ರಿ. ಇಲ್ಲಿ ಆ ಕಡೆ ಅಂತ್ರಿ ಬಿದಿರು ಬೆಟ್ಟ ಕೂಡ ಐತ್ರಿ, ಬಿದಿರು ಬೆಟ್ಟ ಹಳ್ಳ ನೋಡಿ, ನಿಸರ್ಗ ನೋಡ್ರಿ ಮಳೆ ಆದ ಕೂಡಲೇ ನಿಸರ್ಗ ಎಷ್ಟು ಚಂದ ಕಾಣ್ತೈತಿ ನೋಡಿದ್ರಲ್ಲ, ಹಳ್ಳ ಎಷ್ಟು ಚಂದ ಆಗತ್ತೆ. ಹೆಂಗಾರೆ ಹೊಡ್ಕೊಂಡ್ ಬಂದ ಈ ಕಡೆ ಹಳ್ಳದ ಕಡೆ ಆಡ್ಗಳು? ಹ್ಞೂ ಸಾಲಿ ಹೋಗಲ್ಲ, ಶನಿವಾರ ದೀಪಾವಳಿ ಬತ್ಲ. ಹ್ಮ್ ಹಾ ನೋಡ್ರಿ ಇಲ್ಲಿ ಒಡ್ಡಿಗೆ ಆಡುಗಳು ಬಿಟ್ಟಾರ ನೋಡ್ರಿ, ಆಡ ಎಷ್ಟದಾವ ಆಡ? ಐದು ಆಡದಾವ. ಬೇರೆ ಮನೆ ಕಡೆ ಹೋಗೋಣ್ರಿ, ಈಗ ಮನೆಯೊಳಗೆ ಒಂದು ಸ್ವಲ್ಪ ಕೆಲಸ ಐತಿ, ಆ ಕೆಲಸ ಏನೋ ಒಂದನ್ನ ನೋಡೋಣ್ರಿ. ಮಳೆ ರಭಸ ಇವತ್ತು ಕೂಡ ಏನೈತ್ರಿ, ಮಳೆ ರಭಸ ಅಂತೂ ಜಾಸ್ತಿನೇ ಐತಿ ನೋಡ್ರಿ. ಮಾಡಿ ನೋಡ್ರಿ ಎಷ್ಟು ಬಂದತಿ, ಈಗ ಮಾಡಿ ನೋಡಿದ್ರೆ ಕೂಡ ಅಂತ ಏನಂತಲ್ಲ, ಸಾಯಂಕಾಲ 4 ಅನ್ನೋದ್ರಾಗ ಮಳೆ ಅಂತೂ ಸುರಿಬೋದು, ಎಷ್ಟು ಮಾಡ ಬಂದತಿ. ಈ ಕಡೆ ನೋಡ್ರಿ ಆ ಗೊಂಜಾಳ ಕೂಡ ಕಡ್ದಾರ್ರಿ, ಇವನ್ನ ಸ್ವಲ್ಪ ಕಡಿಬೇಕಾಗೈತಿ. ಮತ್ತು ಇಲ್ಲೆಲ್ಲ ತೆನೆ ಎಲ್ಲ ಸುರಿದಿಟ್ಟಾರ ನೋಡ್ರಿ, ತೆನೆ ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಏನಂತ ಮಳೆ ಒಳಗೆ ಏನಂತಿಲ್ಲ, ತೆನೆ ಎಲ್ಲ ತೋದಾವ್ರಿ, ನಿನ್ನೆ ಮಳೆ ಒಂದು ಸ್ವಲ್ಪ ಜೋರಾಗೈತಿ. ಆ ಮಳೆ ಒಳಗೆ ಏನಂತಿಲ್ಲ, ತೆನೆ ಎಲ್ಲ ತೋದಾವ ನೋಡ್ರಿ, ಅವೆಲ್ಲ ಇಷ್ಟೆಲ್ಲ ತೋದಾವ ನೋಡ್ರಿ. ಮನೆ ಮುಂದೆ ಚಿಕ್ಕ ಗಿಡ ಕೂಡ ಐತೆ ನೋಡ್ರಿ, ಚಿಕ್ಕ ಗಿಡದಾಗ ನೋಡ್ರಿ ಎಷ್ಟು ಕಾಯಿ ಆಗ್ಯಾವ ನೋಡ್ರಿ, ಎಷ್ಟು ಫುಲ್ ಕಾಯಿ ಆಗ್ಯಾವ. ಅಲ್ಲೇ ಪಕ್ಕಕ್ಕೆ ಒಂದು ಏನಂತಿರಲಿ ಪೇರು ಗಿಡ ಕೂಡ ಐತಿ, ಪೇರು ಗಿಡದ ಪಕ್ಕಕ್ಕೆ ಒಂದು ಐತಿ ರಾಮಫಳ ತಂದ ಅನ್ನುವಂಥ ಒಂದು ಗಿಡ ಕೂಡ ಐತೆ ನೋಡ್ರಿ. ಇಲ್ಲಿ ಆ ಕಡೆ ಏನಂತಿರಲಿ ತೆಂಗಿನ ಮರ ಐತಿ. ನೋಡ್ರಿ ಇಲ್ಲಿ ನಮ್ಮ ಸುನಿತಾ ಮತ್ತು ನಮ್ಮ ಅವ್ವ ಏನು ಮಾಡ್ತಾರಲ್ಲಿ, ಇಲ್ಲಿ ಬಿಸು ಕಲ್ಲಿನೊಳಗೆ ಏನತ್ತಿರಲಿ, ಇಲ್ಲಿ ಆ ಕಡ್ಲಿ ತೊಗೊಂಬಂದಿವ್ರಿ, ಕಡ್ಲಿನ ಹೊಡಿಯಾಕತ್ತಾರ ನೋಡ್ರಿ. ನಮ್ಮ ಅವ್ವ ಏನು ಮಾಡ್ತಾಳೆ, ಕಡ್ಲಿ ಚಲೋ ಬಿಡಾಕತ್ತಾಯಿಲ್ಲ ತಂದ ಬ್ಯಾಳಿ ಅಂತ ನೋಡಾಕತ್ತಾಳು ನೋಡ್ರಿ. ನಾವೇನೋ ಪ್ರತಿಯೊಂದು ಬ್ಯಾಳಿ ಯಾವುದೋ ಇರಲಿ ನಾವು Thank you.
ಸ್ವಲ್ಪ ಬಿಸುದ್ರಾಗ ಏನಂತಿರಲೇ ಬಿಸುಕ ಬಿಸುಕಲ್ಲಿಂದು ಊಟ ಏನತ್ರಿ ಕೇಳಾಕತ್ತಿತ್ರಿ ಮೇಲೆ ಮೇಲೆ ಊಟ ಕೇಳಾಕತ್ತಿತ್ತು ಸರಿಯಾಗಿ ಬಿಸಾಕ ಸ್ವಲ್ಪ ಬ್ಯಾಸ ಕೂಡ ಆಯ್ತು ಅವ್ರಿಗಿಬ್ಬರಿಗೆ ಅದು ಬಿಸ್ಕೊಂಡ ಊಟ ಆಗ್ಬೇಕಂದ್ರಾಗ ಆಟ ಆಗಲಿಲ್ಲ ಇಷ್ಟೆಲ್ಲ ಏನು ಮಾಡಾಕತ್ತಿತ್ತು ಅದು ಊಟ ಕೇಳಾಕತ್ತಿತ್ತು ಅದನ್ನು ಮುಗಿಸ್ಕೊಂಡು ಏನು ಮಾಡಿದ್ವಿ ನಾವು ಮನೆ ಕಡೆ ಬಂದಿವಿ ಇಲ್ಲಿ ಮನೆ ಕಡೆ ಬಂದು ಏನು ಮಾಡಿದ್ವಿ ಒಂದು ಸ್ವಲ್ಪ ದನಗಳಿಗೆ ಮೇವು ಇದೆಯಲ್ಲ ಮೇವು ತರಲಾಕತ್ತಂದ್ರೆ ತೋಟ ಇಲ್ಲಿ ಮತ್ತು ಇದನ್ನು ಬಿಟ್ಟರೆ ಮತ್ತೆ ತೋಟನಿಗೆ ಬರ ಆ ಕಡೆ ಕೊಯ್ನ್ ಬರ ಇಲ್ಲ ಹ್ಯಾಂಗೆ ಕೊಯ್ಲಾ ಬರುತ್ತಿದ್ದಲ್ಲ ಇದು ಹ್ಞೂ ಆ ಕಡೆ ಕೊಯ್ತಾನೆ ಹೆಚ್ಚು ಕಟ್ತದ ತಾನೆ ಏ ಹಿಂಗೆ ಹಾಕೊಂಡ್ ಬಾ ಈ ಕಡೆ ಇಲ್ಲ ಅಲ್ಲ ಅಂತ ಆಯ್ತು ಯಾಕಡೆ ತಗೋ ಆಚೆ ಕಡೆ ತಗೋತಾನೆ ಬರ ಬರಬರ ಕೊಯ್ನು ಆ ಕಡೆ ಯಾಕೆ ಸುನಿ ಯಾರು ಹೆಚ್ಚು ಕೊಯ್ತಾರೋ ಯಾರು ಜಲ್ದಿ ಜಲ್ದಿ ಕೊಯ್ತಾರೆ ನೋಡೋಣ ಹ್ಞೂ ಓಕೆ ಸ್ಟಾರ್ಟ್ ಮಾಡಂತೆ ಹಾಂ ನಾನು ಬೇರೆ ಆಯ್ತು ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಗುಂಪು ಇಟ್ಟು ಈಗ ಇಲ್ಲಿ ಒಂದು ಇಟ್ಟು ಎಂತ ಇಲ್ಲಿ ಕೊಯ್ನು ಬರಬರ ನೋಡ್ರಿ ಇಲ್ಲಿ ನಾನೇ ಮೊದಲು ಹೋದೆ ನೋಡ್ರಿ ಎಲ್ಲ ನಂದು ಫಸ್ಟ್ ಆತ ತಿನ್ನುವ ನೋಡ್ರಿ ಇನ್ನ ಕುಗಿಲ್ ಹಾಕತ್ತಾಳು ನಂದ ಹುಲ್ಲು ಕೊಯ್ದು ಮಸ್ಟ್ ಫಸ್ಟ್ ಆಯ್ತು ರೀ ಹೆಂಗೆ ಹುಲ್ಲ ಯಾರದ ಹೆಚ್ಚಾಗೈತಿ ನಿಂದ ಹೆಚ್ಚಾಗೈತೆ ನೋಡೋಣ ಗಪ್ಪ ಹಾಕುಲ್ಲ ಗೊಯ ಮಾಡೋಣ ಗೊಯ ಮಾಡಿ ನೋಡೋಣ ಇದು ಯಾರ್ದು ಗಂಡು ಹುಲ್ಲ ನಿಂದನದ ಇದು ನಿಂದನ ಮತ್ತೆ ಇದು ಯಾರ್ದು ಇದು ಅದು ಅದು ಅಲ್ಲಿ ಐತಿ ಆ ಕಡೆ ಎಲ್ಲ ನಿಂದೈತೆ ಅದ ಆಯ್ತವ ಯಾರು ತಂದಿಟ್ಟಾರ ನೋಡ್ರಿ ಇಲ್ಲಿ ಮೇವು ತಂದು ಹೋಗಿದೀವಲ್ರಿ ಹುಲ್ಲ ಕೊಯ್ಕೊಂಡು ಬಂದಿದ್ವಲ್ಲ ನೋಡ್ರಿ ಇನ್ನ ದನಗಳಿಗೆ ಮೇವು ಹಾಕಿಲ್ಲ ಏನ್ ಮೇ ಜಗ್ಗಿ ಹೇಳತ್ತ ನೋಡ್ರಿ ಏನಾಯ್ತ ನೋಡ್ರಿ ಸಾಯಂಕಾಲ 7 ಗಂಟೆ ಆಗೈತಿ ಇಲ್ಲಿ ಆಗನ ಸ್ಟಾರ್ಟ್ ಮಾಡಿ ನೋಡ್ರಿ ಇಲ್ಲಿ ನೋಡ್ರಿ ಮನೆಯೊಳಗೆ ಏನತ್ತಿರಲ್ಲ ಅಲ್ಲಿ ಚಪಾತಿ ಮಾಡಾಕತ್ತಾರ ಕೆಲವೊಬ್ರು ಊಟ ಮಾಡಾಕತ್ತಾರ್ರಿ ನಮ್ಮ ಅಮೃತ ಏನೈತಿ ಬಾಳೆಹಣ್ಣ ಮತ್ತೆ ಹಾಲ ಅದ್ರ ಜೊತೆಗೆ ಏನು ಮತ್ತೆ ಸಕ್ರಿ ಚಪಾತಿ ಚಪಾತಿ ಅಂತ ಬೇಕು ಆಡಿನ ಹಾಲ ಆಯ್ತದ ಹಿಡ್ಕೊಂಬಂದ ತಾನ ಹಿಡ್ಕೊಂಡ್ ಬಂದಾಳ ನೋಡ್ರಿ ಆಡಿನ ಹಾಲ ಆರೋಗ್ಯಕ್ಕೂ ಚಲೋ ಬಾಳ ಎದ್ದ ಬಿಡ್ತು ತಂಪಾದ ಗಾಳಿ ಬಿಸಾಕತ್ ನೋಡ್ರಿ ಹೊರಗಡೆ ನೋಡ್ರಿ ನಮ್ ಪೃಥ್ವಿರಾಜ ಹಾಡಾಡಕತ್ತಾನು ಹೊರಗಡೆ ನೋಡ್ರಿ ಆಗದೆ ತಂಪು ಗಾಳಿ ಬಿಸಾಕತೈತಿ ನಾಯಿ ಒಂದು ಹೊರಗಡೆ ನಿಂತೈತಿ ನೋಡ್ರಿ ಇಲ್ಲಿ
ಹೊರಗಡೆ ಒಂದು ಲೈಟ್ ಹಾಕಿ ನೋಡ್ರಿ, ನಾಯಿ ಒಂದು ಹೊರಗಡೆ ನಿಂತೈತ್ರಿ. ಅಗದಿ ತಂಪ ಗಾಳಿ ಐತೆ ನೋಡ್ರಿ ಇಲ್ಲಿ. ಪತ್ರಾದ ಮನೆ ಒಳಗೆ ಏನೈತಿರ್ಲಿ ರೀ, ಮತ್ತಿಂದಾಗ ಬಿಸಿಲು ಜಾಸ್ತಿ ಇರ್ತೈತಿ. ಈಗ ಏನೈತ್ರಿ ಅಗದಿ ತಂಪ ಗಾಳಿ ಬಿಸಾಕತೈತಿ ಪತ್ರಾದ ಮನೆ ಒಳಗೆ ನೋಡ್ರಿ. ಅಗದಿ ಮಸ್ತ್ ಕೋಲ್ಡ್ ಆಗೈತ್ರಿ, ಫುಲ್ ಕೋಲ್ಡ್. ಎ ಸಿ ರೂಮ್ನಾಗ ಕೂತಂಗ ಆಗಾಕತ್ ನೋಡ್ರಿ ಇವಾಗ. ಹಾಂ ಸಾಯಂಕಾಲ ರಾತ್ರಿ ಊಟನೇ ತಲ್ಲ ರೆಡಿ, ರಾತ್ರಿ ಊಟ ಮಾಡಾಕತ್ತ, ಊಟ ಮಾಡಾಕತ್ತಿಲ್ರಿ, ಅಡುಗೆ ಮಾಡಾಕತ್ತಾಳು ಸುನೀತಾ. ಅಡುಗೆ ಮಾಡಾಕತ್ತಾಳ ರೀ, ಚಪಾತಿ ಮಾಡಾಕತ್ತಾಳ ಇವತ್ತು. ಚಪಾತಿ ಜೊತೆ ಪಲ್ಯ, ಬದನೆಕಾಯಿ, ಬದನೆಕಾಯಿ ಪಲ್ಯ ಮಾಡ್ಯಾರ್ರಿ. ಮತ್ತಿಂದಾಗ ಬದನೆಕಾಯಿ ಪಲ್ಯ ಮಾಡಿದೈತಿ, ಅದ ಪಲ್ಯನ ಉಳ್ದೈತ್ರಿ. ಇನ್ನ ಇನ್ಯಾವ ಅದ ಪಲ್ಯ ಜೊತೆನ ಚಪಾತಿ ಮತ್ತು ಪಲ್ಯ ಕಾಂಬಿನೇಷನ್ ನೋಡ್ರಿ. ಮಳಿ ಕಡ್ನೆ ಮಳಿ ಹನಿ ಕೂಡ ಚಿಡಿ ಹಾಕತೈತಿ, ಮಳಿ ಬರ್ತೈತಿ ಕಾಣ್ದ ಐತಿ. ನೋಡ್ಲ ಗಾಳಿ ಬಿಸಾಲ್ತ ಕಡೆ ನಮ್ಮ ಆಶೀಸ್ ಅಭ್ಯಾಸ ಎಲ್ಲ ಆಯ್ತಾನ, ಹೋಮ್ವರ್ಕ್ ಎಲ್ಲ ಮಾಡಿದೆ ಅಮ್ಮ ನಿಂದು ನಿನ್ನ ಅಮ್ಮ ಹೋಮ್ವರ್ಕ. ನಮ್ಮ ಪೃಥ್ವಿರಾಜ್ ಏನಂತೀರಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡಾಕತ್ತಾನ ನೋಡ್ರಿ. ಬೆಂಗಳೂರು ಬೂಲ್ಸ್ ಕಬಡ್ಡಿ ಇದಾವ ನೋಡು, ಆಮೇಲೆ ಹಚ್ಚೋನು. ಬದನೆಕಾಯಿ ಪಲ್ಯ ಐತೆ ನೋಡ್ರಿ ಇಲ್ಲಿ, ಸಾಂಬಾರ್ ಬದನೆಕಾಯಿ ಸಾಂಬಾರ್ ಐತಿ. ಮತ್ತೆ ಚಪಾತಿ ಕೂಡ ಮಾಡಾಕತ್ತಾರ, ಚಪಾತಿ ಮಾಡ್ಕೊಂತ ಈ ಕಡೆ ಎಲ್ಲ ಮಕ್ಕಳು ಏನೈತಿರ್ಲಿ ಊಟ ಮಾಡಾಕತ್ತಾರ್ರಿ. ನಮ್ಮ ಪೃಥ್ವಿರಾಜ್ ಏನಂತಿ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡಾಕತ್ತಾನ, ಚಪಾತಿ ಹುರಿ ಹಾಕ್ತಾನ್ರಿ. ಏ ಅವು ಸೀಮತ್ತಾವ ಮಸ್ತ್ ಹಾಕಾವ ಗಪ್ಪ. ರೀ ಮಳಿ ಬರತ್ರಿ, ನಾಯಿ ಮರಿ ನೋಡಿ, ನಾಯಿ ಏನತಿಲ್ಲ ಇಲ್ಲಿ ಒಳಗಡೆ ಬಂದು ಕೂತೈತಿ. ಏ ಪತ್ರಾಜಾಗ ಪತ್ರಾಜಾಗ ಇಲ್ಲಿ ಏನತಿರ್ಲಿ, ಆ ಪತ್ರಾದ ಮನಿ ಐತಿ ನೋಡ್ರಿ, ಇಲ್ಲೆಲ್ಲ ತಟ್ಟಿ ಐತಲ್ರಿ, ಅದಕ್ಕಾಗಿ ಒಂದ್ ಸ್ವಲ್ಪ ನೀರ ಮಳಿ ಒಳಗಡೆ ಸಿಡಿತಾವ, ಅದಕ್ಕಾಗಿ ಜೈಗಿ ಬಿಡಿದ್ರಿ. ಇದನ್ನ ಪತ್ರ ಜೈಗಿ ಹಾಕ್ಬಿಟ್ಟಿವ್ ಅಂತ ತಿಳ್ಕೊ ನೀವು, ಮಳಿ ಹನಿ ಒಳಗೆ ಬರಂಗಿಲ್ರಿ. ಇಲ್ಲಿ ಒಂದು ಪತ್ರ ಎಲ್ಲ ಆಗೈತ್ರಿ, ಇಲ್ಲಿ ಪತ್ರದಾಗ ಇಲ್ಲಿ ಒಂದ್ ಸ್ವಲ್ಪ ನೀರು ಸಿಡಿತಾವ. ಊಟ ಆನಂತರ ಮಾಡಾಕತ್ತಿರ್ಗಪ್ಪ, ಇನ್ನೊಂದ್ ಸ್ವಲ್ಪ ಮಮ್ಮಿ ಏನು ಮಾಡಿಕೊಡ್ತಾಳತ್ತ, ನಿಮ್ಮ ಮಮ್ಮಿ ಏನು ಮಾಡ್ಕೊಡ್ತಾಳತ್ತ. ಜೋರು ಬರಾಕತ್ತೈತ್ರಿ, ಮಳೆ ಆವಾಜ್ ಜಾಸ್ತಿ ಐತಿ. ಈ ಪತ್ರದಾಗ ಏನಿರ್ಲಿ, ನಾ ಮಾತಾಡೋದು ಏನು ಶಬ್ದ ಕೇಳಂಗಿಲ್ರಿ, ಮಳೆ ಸಪ್ಪಳನ ಜಾಸ್ತಿ ಬರ್ತೈತಿ. ಬಿಕ್ಕಿನ ಮೈ ನೋಡ್ರಿ ಎಲ್ಲಿ ಬಂದ್ ಕೂತೈತಿ, ನಮ್ಮ ಪೃಥ್ವಿರಾಜನ ಮೈ ಮೇಲೆ ಬಂದ್ ನೋಡ್ರಿ, ಡಬ್ಬದ ಮೇಲೆ ಬಂದ್ ಕೂಡತೈತಿ. ನಿನ್ನ ಕಡೆ ಬರ್ಬೇಕಲ್ಲ, ನೀನ ಹಾಲು ಹಾಲು ಅದ ಹಾಕ್ತಿ ಅವಕ್ಕೆ. ಬೇಗ ಕನ್ನಡ ಹೆಂಗ ಅಂತಾವ ಅಂತೂ ಮಾಡೋದಾಯ್ತು ನೋಡ್ರಿ. ಇವಾಗ ಏನ್ ಮಾಡತ್ತಾಳ, ಕಡ್ಲೆ ಹಿಟ್ಟಿಂದು ಏನ್ ಸೋನಿ ಇದು ಕಡ್ಲೆ ಹಿಟ್ಟಿಂದು ಬುರ್ಜಿ ಟೈಪ್ ಬಂದ, ಇವ ತತ್ತಿ ಬುರ್ಜಿ ಮಾಡ್ತಾರಲ್ಲ ಆ ಟೈಪ್ ಆಗ್ಯಾವ ನೋಡ್ರಿ. ಇಲ್ಲಿ ಕಡ್ಲೆ ಹಿಟ್ಟನ ತಗೊಂಡಾಳು, ಕಡ್ಲೆ ಹಿಟ್ಟನ್ಯಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಯಾರಿ, ಕೊತ್ತಂಬರಿ ಎಲ್ಲ ಸೊಪ್ಪು ಹಾಕಿ ಮಾಡಾಕತ್ತಾಳ ನೋಡ್ರಿ. ಅಲ್ಲಿ ಹಾ ಸೇಮ್ ತತ್ತಿ ತರನ ಕಾಣತಾವ್ರಿ, ತತ್ತಿ ಹುರಿತಾರಲ್ಲ ಅದ ತರನ ಆಗೈತಿ ನೋಡ್ರಿ. ಇದು ಕೂಡ ಇವು ಕೂಡ ನಮ್ಮ ಆಶೀಷ್ ಊಟ ಮಾಡಾಕತ್ತಾನ, ಏನ ನಮ್ದು ಊಟ ಇಲ್ಲ, ಅಮೃತ ಊಟ ಮಾಡ್ಯಾಳು, ನಮ್ಮ ಪೃಥ್ವಿರಾಜ್ ಊಟ ಮಾಡಿಲ್ಲ. ಇದೆಲ್ಲ ರೆಡಿ ಆಗಂಡ್ಲೆ ನಾವು ಕೂಡ ಊಟ ಮಾಡ್ತೀವ್ರಿ ನೋಡ್ರಿ. ನಮ್ಮದು ಕೂಡ ಊಟ ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಊಟ ಮುಗಿದ ಊಟ ಮಾಡೋದ್ರೊಳಗಾಗಿ ಏನಿರ್ಲಿ, ಮನೆಯೊಳಗೆ ಏನೈತಿ ಇಲ್ಲಿ ಹಾಸಿಗೆ ಹಾಕಿ ಹಾಸ್ಯಾರ ರೀ ಹುಡುಗರು. ನಮ್ಮ ಆಶೀಷ ಮತ್ತು ನಮ್ಮ ಪೃಥ್ವಿರಾಜ ಹಾಸಿಗೆ ಹಾಸ್ಯಾರು. ನಾವು ಒಂದು ಸ್ವಲ್ಪ ಊಟ ಮಾಡಿ ಅಂತೇಳಿ ಹೊರಗಡೆ ಕೂತಿದ್ದೀವಿ, ಒಂದು 10-15 ನಿಮಿಷ ಟೈಮನ್ನು ವೇಸ್ಟ್ ಮಾಡ್ತೀವಿ ರೀ ಅಂತ ಇಲ್ಲಿ ಒಳಗಡೆ ಬಂದಿವ್ರಿ. ಇಲ್ಲಿ ಸುನೀತಾ ಏನೈತಿರ್ಲಿ ಅಲ್ಲಿ ಔಷಧಿ ಕುಡಿ ಆತಾಳ, ನಮ್ಮ ಅಮೃತ ಏನಂತ ಇನ್ನೂ ಸ್ವಲ್ಪ ಕೂತಾಳ್ರಿ, ಮೊಬೈಲ್ ನೋಡ್ಕೊತ ಮೊಬೈಲ್ ನೋಡ್ಕೊತ ಕೂತೀಳ್ರಿ. ಮೊಬೈಲ್ನ ಕಸ್ಕೊಂಡಿನ್ರಿ ನಾನು, ಕಸ್ಕೊಂಡು ಸುಮ್ಮ ಕೂತಾಳು.
ಹಾಂ ನೋಡಿರಿ, ನಾವು ಇನ್ನು ಮಕ್ಕೋತೀವಿ ರೀ, ಮಕ್ಕೋ ಟೈಮ್ ಆಗೈತಿ. ಎಲ್ಲರಿಗೂ ಗುಡ್ ನೈಟ್.